ಸ್ವಲ್ಪ ನಾನು ನೇರ ನೋಡಿ ಮನುಷ್ಯ, ಸ್ವಲ್ಪ ನೇರವಾಗಿ ಮಾತಾಡ್ತೀನಿ, ಮನಸ್ಸಲ್ಲಿ ವಿಷ ಇಲ್ಲ. ಎಷ್ಟೇ ದೊಡ್ಡ ನಟನಾದರೂ ಅವರ ಅಂತರ್ಯದ ಜೀವನದಲ್ಲಿ ಭಯ ಹೋಗ್ಯ ಕುಪಯ ಅಂತ ಮಾತೇ ಇತ್ತು. ಆಗ ಹುಚ್ಚರು ಥರ ಇರ್ತಾರೆ. ಅವ್ರನ್ನ ನೋಡಿದಾಗ ತುಂಬ ಜನ ಅವ್ರಿಗೆ ಕಲ್ಲು ಹೊಡೆಯೋದು, ಅಪಮಾನ ಮಾಡೋದು, ಬಾಯಿ ಬಂದಂಗೆ ಬೈಯೋದು ಎಲ್ಲ ಮಾಡ್ತಿರ್ತಾರೆ. ತನಗೊಂದು ಆಸೆ ಇತ್ತು ಅಂತ ಕಾಣುತ್ತೆ. ಆ ಆಸೆ ಪ್ರಕಾರ ಆತ ಆ ಕರ್ತವ್ಯ ನಿರ್ವಹಿಸ್ಬಿಟ್ಟಿದ್ದಾನೆ. ನಾನು ಪ್ರೀಮಿಯರ್ ಪದ್ಮಿನಿ ಅಂತ ಒಳ್ಳೆ ಪಿಕ್ಚರ್ ಕೊಟ್ಟಿದ್ದೀನಿ, 8 mm ಕೊಟ್ಟಿದ್ದೀನಿ, ಕಾಳಿದಾಸ ಕನ್ನಡ ನೇಷ್ಟೂ ಕೊಟ್ಟಿದ್ದೀನಿ. ಇದೊಂದು ಯಾರದೋ ಅಪರಾಧಕ್ಕೆ ನನ್ನ ಮೇಲೆ ನಿಮಗೆ ಬೇಜಾರು ಬೇಡ. ತುಂಬ ಮತ್ತು ಮನಸ್ಸಿನಲ್ಲಿ ಭಾಳ ದಿನದಿಂದ ಕೆಲವೆಲ್ಲ ಹೇಳಿಬಿಡ್ಬೇಕು, ಅದು ಮನಸ್ಸಿನಲ್ಲಿ ಇಟ್ಕೋಬಾರ್ದು ಅಂತ. ಸ್ವಲ್ಪ ನಾನು ನೇರ ನೋಡಿ ಮನುಷ್ಯ, ಸ್ವಲ್ಪ ನೇರವಾಗಿ ಮಾತಾಡ್ತೀನಿ, ಮನಸ್ಸಲ್ಲಿ ವಿಷ ಇಲ್ಲ. ಒಬ್ಬರು ಕೆಟ್ಟದ್ದು ಬಯಸೋಣ. ಸ್ವಲ್ಪ ಹಳ್ಳಿಯಿಂದ ಬಂದವನು, ಹಳ್ಳಿ ಸೊಗಡು ಒಳಗೆ ಇರುತ್ತೆ. ರಾಜ್ಕುಮಾರ್ ಅವರು ಎಷ್ಟೇ ದೊಡ್ಡ ನಟನಾದರೂ ಅವರ ಅಂತರ್ಯದ ಜೀವನದಲ್ಲಿ ಭಯ ಹೋಗ್ಯ ಕುಪಯ ಅಂತ ಮಾತೇ ಇತ್ತು. ಇವತ್ತು ನನ್ನ ಬಾಯಿನಲ್ಲಿ ಅಂಥ ಮಾತುಗಳೇ ಬಂದ್ಬಿಡುತ್ತೆ ಕೆಲವು ಬಾರಿ. ಯಾವತ್ತಾದರೂ ನಾನು ಮೈಕ್ ಹಿಡಿದು ಮಾತಾಡೋ ಬರದಲ್ಲಿ ಯಾರಿಗಾದರೂ ಹೊರಟಾಗಿದ್ರೆ ದಯಮಾಡಿ ಕ್ಷಮಿಸ್ಬಿಡಿ. ನಾನು ನಿಮ್ಮ ತಂದೆ ವಯಸ್ಸವನು, ಬೇಕಂತ ಯಾವತ್ತೂ ಮಾತಾಡಲ್ಲ. ಅದು ಕೆಲವರಿಗೆ ನಾನು ಹೊರಟಾಗಿದ್ರೆ ಕ್ಷಮಿಸ್ಬಿಡಿ. ಎರಡನೇದು ಸ್ವಲ್ಪ ಸಾಮಾಜಿಕ ಜಾಲತಾಣ ಭಾಳ ಬಲಿಷ್ಠವಾಗಿದೆ. ನಾನು ಒಂದು ಉಪಕಥೆ ಹೇಳಿಬಿಟ್ಟು ಆಮೇಲೆ ಬೇಡಿಕೆ ಇಡ್ತೀನಿ. ಶುಕಮುನಿಗಳು ಭಾಗವತ ಪುರಾಣದಲ್ಲಿ ಪರೀಕ್ಷಿತನಿಗೆ ಏನು ಜೀವನದ ಬಗ್ಗೆ ಹೇಳದಿಂದಲೇ ಸಾಯ್ತಾನೆ ಅಂತ ಅಂದಾಗ ಏನು ಪ್ರವಚನ ಮಾಡಿದ್ರಲ್ಲ, ಅಂಥ ಮಹಾಮುನಿಗಳು ಅವರು ಅವಧೂತ ಸ್ಥಿತಿನಲ್ಲಿ ಇರ್ತಾರೆ. ಆಗ ಹುಚ್ಚರು ಥರ ಇರ್ತಾರೆ. ಅವ್ರನ್ನ ನೋಡಿದಾಗ ತುಂಬ ಜನ ಅವ್ರಿಗೆ ಕಲ್ಲು ಹೊಡೆಯೋದು, ಅಪಮಾನ ಮಾಡೋದು, ಬಾಯಿ ಬಂದಂಗೆ ಬೈಯೋದು ಎಲ್ಲ ಮಾಡ್ತಿರ್ತಾರೆ. ಆಗ ನಾರದ್ರು ಕೇಳ್ತಾರೆ, ಅವರು ನಿಮ್ಮ ಮನಸ್ಸಿಗೆ ನೋವಾಗೋದಿಲ್ವಾ, ಎಷ್ಟೊಂದು ಜನ ನಿಮ್ಮ ಸುಮ್ಮ ಸುಮ್ಮನೆ ಬೈತಾರಲ್ಲ, ನಿಮಗೇನು ಅನಿಸಲ್ವಾ ಅಂದಾಗ ಅವರೊಂದು ಮಾತು ಹೇಳ್ತಾರೆ, ಬೈಬೇಕು, ಬೈದಾಗ ನನ್ನ ಜನ್ಮದ ಪಾಪಗಳೆಲ್ಲವೂ ಹೊರಟೋಗ್ತದೆ, ನನಗೆ ಪುಣ್ಯ ಪ್ರಾಪ್ತಿ ಆಗ್ತದೆ ಅನ್ನೋ ಒಂದು ಮಾತು ಹೇಳ್ತಾರೆ. ಇದೆಷ್ಟು ಇಂಪಾರ್ಟೆಂಟ್ ಅಂದರೆ ನಾನು ಅಕಸ್ಮಾತ್ ಮುಗಿಸ್ಬಿಡ್ದೆ. ಅಣ್ಣನ ಥರ ಕಂಡ್ರೆ ಅಥವಾ ನಿಮ್ಮ ತಂದೆ ವಯಸ್ಸಿನವನು ನಾನು ಅಂತ ಕಂಡ್ರೆ ನಾನು ಹೇಳೋ ಮಾತನ್ನು ಜವಾಬ್ದಾರಿಯಿಂದ ಮನಸ್ಸಿನಲ್ಲಿ ಇಟ್ಕೊಡಿ. ಯಾವುದೇ ಕಾರಣಕ್ಕೂ ಯಾರಿಗೂ ಬೈಬೇಡಿ, ಅಣಕ ಮಾಡಬೇಡಿ, ಅಣಗಿಸ್ಬೇಡಿ. ಯಾಕೆ ಅಂದರೆ ಅವರ ಕರ್ಮ ಎಲ್ಲ ನಿಮಗೆ ಬಂದ್ಬಿಡುತ್ತೆ, ಅವ್ರಿಗೆ ಒಳ್ಳೆ ಯೋಗ ಬಂದ್ಬಿಡುತ್ತೆ. ಹಾಗಾಗಿ ನೀವು ಸಾಧ್ಯವಾದಷ್ಟು ಎಲ್ಲರಿಗೂ ಶುಭ ಹಾರೈಸಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಾನೆ. ನಿಮಗೆ ಯಾವುದೇ ಸಿಟ್ಟಿತ್ತು ಅಂದರೆ ಯಾವುದೇ ಕೆಟ್ಟ ಮಾತುಗಳು ಯಾರಿಗೂ ಆಡಕ್ಕೆ ಹೋಗ್ಬೇಡಿ. ಇದು ಯಾಕೆ ಈ ಮಾತು ನಾನು ವಿಶೇಷವಾಗಿ ಈ ದಿನದಲ್ಲಿ ನಾನು ವಿನಂತಿ ಮಾಡ್ತೀನಿ ಎಲ್ಲರಿಗೂ ಅಂದರೆ, ತುಂಬ ಜನ ಯಾಕೆ ಅಂತ ಗೊತ್ತಿಲ್ಲ, ಯಾವ ತಪ್ಪು ಮಾಡಿರಲ್ಲ ಅವ್ರು ನಮ್ಮ ಪರಿಚಿತ. ಸಿಗ್ನಲ್ ಸಮಸ್ಯೆ ಇದೆ, ಬೇಜಾರು ಮಾಡ್ಕೋಬೇಡಿ. ಎಷ್ಟು ಸಾಧ್ಯವೋ ಎಲ್ಲರಿಗೂ ಶುಭ ಹಾರೈಸಿ, ಒಳ್ಳೆ ಮಾತಾಡಿ, ದೇವರ ನಂಬಿಕೆ ಇಡಿ. ಎಷ್ಟು ದಿನ ನಮಗೆ ಅನ್ನ ಹಾಕಿ ಸಾಕಿದಂಥ ಚಿತ್ರರಂಗ ಎಲ್ಲರಿಗೂ ಕೂಡ ತುಂಬ ಧನ್ಯವಾದ. ಒಂದು ಕಡೆಯ ಮಾತನ್ನು ಹೇಳ್ಬಿಡ್ತೀನಿ. ಮೊನ್ನೆ ಒಂದು ಚಿತ್ರ ಮಾಡಿದೆ, ನಿಮಗೆಲ್ಲ ಹರ್ಟಾಗಿದೆ, ನನ್ನ ತಪ್ಪಿಲ್ಲ, ನಂಬಿಕೆ ಜಾಸ್ತಿ, ಯಾರು ನನ್ನಲ್ಲಿ ಶರಣಾಗತಿಯಾಗಿ ನನಗೆ ಸಾಕಾರ ಮಾಡಿ. ಸಿಗ್ನಲ್ ಭಾಳ ವೀಕ್ ಇದೆ. ಆ ಚಿತ್ರ ಏನು ನಾನು ಮಾಡಿದ್ದೀನಲ್ಲ ಅದು ನನ್ನದಲ್ಲ, ಒಬ್ಬ ನಿರ್ದೇಶಕನಿಗೆ ನಂಬಿ ನಾನು ಕೆಲಸ ಕೊಟ್ಟಾಗ ಆತ ತನಗೊಂದು ಆಸೆ ಇತ್ತು ಅಂತ ಕಾಣುತ್ತೆ. 2 ನಿಮಿಷ ಆಗೋಯ್ತು. ಆ ಆಸೆ ಪ್ರಕಾರ ಆತ ಆ ಕರ್ತವ್ಯ ನಿರ್ವಹಿಸ್ಬಿಟ್ಟಿದ್ದಾನೆ. ಅದರಲ್ಲಿ ಯಾವುದೂ ನನಗೂ ಅದಕ್ಕೂ ಸಂಬಂಧ ಇಲ್ಲ. ಅಕಸ್ಮಾತ್ ನಿಮಗೆಲ್ಲ ಬೇಜಾರಾಗಿದ್ದರೆ ಕ್ಷಮೆ ಇರಲಿ. ನಾನು ಪ್ರೀಮಿಯರ್ ಪದ್ಮಿನಿ ಅಂತ ಒಳ್ಳೆ ಪಿಕ್ಚರ್ ಕೊಟ್ಟಿದ್ದೀನಿ, 8 mm ಕೊಟ್ಟಿದ್ದೀನಿ, ಕಾಳಿದಾಸ ಕನ್ನಡ ನೇಷ್ಟೂ ಕೊಟ್ಟಿದ್ದೀನಿ. ಇದೊಂದು ಯಾರದೋ ಅಪರಾಧಕ್ಕೆ ನನ್ನ ಮೇಲೆ ನಿಮಗೆ ಬೇಜಾರು ಬೇಡ. ಇದು ಇನ್ನೂ ಉತ್ತಮವಾದಂಥ ಕೃತಿ. ಸೊ ಹಾಗಾಗಿ ವೃತ್ತಿಯಲ್ಲಿ ಯಾವುದಾದ್ರು ಸಣ್ಣ ಪುಟ್ಟ ಲೋಪದೋಷಗಳಾಗಿದ್ದರೆ ಕ್ಷಮೆ ಇರಲಿ. ದೊಡ್ಡ ದೊಡ್ಡ ಮಹನೀಯರ ಒಂದು ನೀತಿ ಪಾಠವನ್ನು ಕೇಳಿ ಬೆಳೆದವನು, ರಾಯರ ಭಕ್ತನು, ಕ್ಷಮೆ ಇರಲಿ ಎಲ್ಲದಕ್ಕೂ. ಅಕಸ್ಮಾತ್ ತಿಳಿದು. ಸೊ ಹಾಗಾಗಿ ಇಲ್ಲಿ ಸಿಗ್ನಲ್ ಸಮಸ್ಯೆ ಇದೆ. ರಾಯರ ಸನ್ನಿಧಿನಲ್ಲಿ ಎಲ್ಲವೂ ನನ್ನ ಮನಸ್ಸಿನಲ್ಲಿ ಇರೋದೆಲ್ಲ ಹೇಳ್ಬಿಟ್ಟಿದ್ದೀನಿ. ನಮ್ಮ ಜೊತೆ ನಿತ್ಯ ನಿರಂತರ ನೀವು ನಿಲ್ಲಿ. ನನಗೆ ಕಲೆ ಬಿಟ್ಟರೆ ಬೇರೆ ಯಾವುದು ಜೀವನ ಇಲ್ಲ, ಇತ್ಯಾದಿ ವಗೇರ ನಾನು ಯಾವುದೂ ಮಾತಾಡಕ್ಕೆ ಹೋಗೋದಿಲ್ಲ. ರಾಯರ ಸಾನ್ನಿಧ್ಯದಲ್ಲಿ ನಿಂತ್ಕೊಂಡು ನಿಮ್ಮ ಜೊತೆ ಮಾತಾಡಿ ನನ್ನ ಮನಸ್ಸಿನಲ್ಲಿ ಇರತಕ್ಕಂಥ ಎಲ್ಲ ಭಾವನೆ ಇಡಬೇಕು ಅಂತ. ಸಿಗ್ನಲ್ ಸಮಸ್ಯೆ ಇರೋದ್ರಿಂದ ನಿಮ್ಮ ಪ್ರೀತಿ ಯಾವತ್ತೂ ನನ್ನ ಮೇಲೆ ಇರಲಿ.
ಯಾವ ತಪ್ಪು ಯಾರಿಂದನೂ ಯಾವ ಕ್ಷಣಕ್ಕೂ ಆದರೂ ಕೂಡ ನನ್ನ ಮೇಲೆ ಬ್ಲೇಮ್ ಮಾಡಬೇಡಿ ಯಾರನ್ನು. ನನ್ನ ಇಷ್ಟು ವರ್ಷ ನನ್ನ ಬೆಳೆಸಿದಂಥ ಮಾಧ್ಯಮಕ್ಕೆ ಧನ್ಯವಾದ. ಎಂಥ ಅದ್ಭುತ ಸ್ನೇಹಿತರು ಅಂದರೆ ನನ್ನ ಎಲ್ಲ ಕಷ್ಟ ದಿನಗಳಲ್ಲಿ ನನ್ನ ಜೊತೆ ನಿಂತವರು. ನಿಮ್ಮೆಲ್ಲರಿಗೂ ಶುಭವಾಗಲಿ, ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ. ನಾನು ನಿಮ್ಮನ್ನು ಒಂದೇ ಕೇಳೋದೊಂದೇ, ಪ್ರತಿಯೊಂದು ಪೂಜೆ ಮಾಡಿದಾಗಲೂ ಕೂಡ ಒಂದು ಕೇಳ್ತಾರೆ, ಒಂದು ಕ್ಷಮೆ ಕೇಳ್ತಾರೆ. ಅಪರಾಧ ಸತ್ರಾಣಿ ಕ್ರಿಯಂತೆ ಅನಶಿಮಯ ತಾನೆ ಸರ್ವಾಣಿ ಮೇ ದೇವ ಕ್ಷಮಸ್ವ ಪುರುಷೋತ್ತಮ ಅಂತ ಹಂಗೆ ತಿಳಿದೋ ತಿಳಿದೇನೋ, ಯಾವತ್ತಾದರೂ ಸಾರ್ವಜನಿಕ ಜೀವನದಿಂದ ತಪ್ಪಾಗಿದ್ದರೆ ಕ್ಷಮಿಸಿ. ಎಷ್ಟು ಜನ ಎಲ್ಲ ಸ್ನೇಹಿತರು ಬಂದು ನಿಂತ್ಕೊಂಡ್ಬಿಟ್ಟಿದ್ದಾರೆ, ಅವರೆಲ್ಲರೂ ಕೂಡ ಪಾಪ ಅವರ ಪ್ರೀತಿಗಳನ್ನ ನೋಡ್ಬಿಡಿ ಎಲ್ಲರೂ, ಒಂದೊಂದು ಸರಿ ನೋಡ್ಬಿಡಿ ಎಲ್ಲರೂ ನೋಡ್ಬಿಡಿ. ರಾಯರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಒಂದೊಂದು ಒಳ್ಳೆ ಸಮಯ ಬಂದಾಗ ಮತ್ತೆ ನಿಮ್ಮ ಜೊತೆ ಬಂದು ಮಾತಾಡ್ತೀನಿ. ಲವ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಬೀಟ್ಲೆಸ್ ಕರ್ನಾಟಕ.